ಕೆಲಸ ಎಲ್ಲ ಸಕ್ಸಸ್ ತಾನೆ ಎಲ್ಲ ಮುಗಿಸಾಯ್ತಕ್ಕ ಎಲ್ಲ ನೀವು ಅನ್ಕೊಂಡಂಗೆ ಆಗಿದೆ ಹಾಗಾದ್ರೆ ಉರುಳಿರೋ ತಲೆಗೆ ನಾಳೆ ದೊಡ್ಡ ಗಲಾಟೆ ಆಗುತ್ತೆ ಅಂತ ಆಯ್ತು ಅಕ್ಕ ಯಾರದು ತಲೆ ಉರುಳಿಲ್ಲ ಆದ್ರೆ ತಲೆಗಳು ಉರುಳೋ ಕೆಲಸ ಮಾಡಿದೀವಿ ಏನೋ ಮಾತಾಡ್ತಿದ್ಯಾ ನಾನು ಹೇಳಿದ ಕೆಲಸ ಮಾಡು ಅಂದ್ರೆ ಇನ್ನೇನೋ ಮಾಡ್ಬಿಟ್ಟು ಬಡಾಯಿ ಕೊಚ್ಕೊತಾ ಇದ್ಯಾ ಅಯ್ಯೋ ಇಲ್ಲ ಅಕ್ಕ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಸಾಕು ಮುಚ್ಚೋ ಬಾಯಿ ನಿಮ್ಮ ಹಣೆ ಬರ ಇಲ್ಲ ನನಗೆ ಗೊತ್ತು ಕಂಡ್ರು ಹೇಳಿದ ಒಂದ ಕೆಲಸನ ನೆಟ್ಟಕ್ಕೆ ಮಾಡಕ ಬರಲ್ಲ ನಿಮ್ಮಗಳಿಗೆ ಹೋಗಿ ಹೋಗಿ ನಮ್ಮಪ್ಪ ಅಂಡೆ ಅಂಡೆ ತಿನ್ನೋಕೆ ಆಗ್ತನಲ್ಲ ನಾವು ಚಪ್ಪಲಿ ತಗೊಂಡು ಓಡ್ಕೋಬೇಕು ಅಕ್ಕ ಸ್ವಲ್ಪ ನಾನು ಸಮಾಧಾನವಾಗಿ ಹೇಳೋದು ಕೇಳಿ ಅಕ್ಕ ವಿಷಯ ಏನು ಅಂತ ಗೊತ್ತಿಲ್ಲದೆ ಏನು ಮಾತಾಡಬೇಡಿ ಅಕ್ಕ ಏನು ಅದು ವಿಷಯ ಬೇಗ ಬಗ್ಲು ನೀವು ಹೇಳಿದಾಗೆ ನಾವು ಅಟ್ಯಾಕ್ ಮಾಡೋ ಜಾಗದಲ್ಲಿ ರಾಮ ಬಂದ ಏನು ರಾಮ ಅಲ್ಲಿಗೆ ಬಂದಿದ್ನ ಹೌದಕ್ಕ ಒಳ್ಳೆ ಟೈಮ್ ಗೆ ಬನ್ಸಿಗೆ ಹಾಕೊಂಡ ನಮ್ಮ ಕೈಗೆ ಅಂದ್ರೆ ನೀವು ಇವಾಗ ಹೊಡೆದಿದ್ದು ಅವನಿಗ ತಪ್ಪಿಸ್ಕಪುಟ ಅಕ್ಕ ಇಲ್ಲಾಂದ್ರೆ ಅವನ ಕಥೆನೇ ಮುಗಿತಾ ಇತ್ತು ಏಯ್ ಸಾಕ್ ಮುಚ್ಚೋ ಬಾಯ್ ಮುಂದೆ ಏನಾಯ್ತು ಹೇಳು ಅಕ್ಕ ಆ ಮುಲ್ಲಗೆ ಚಾಕು ಹಾಕಿದ್ವಿ ಅಷ್ಟರಲ್ಲಿ ರಾಮ್ ಬಂದ್ಬಿಟ ಯಾವುದಕ್ಕೂ ಒಂದು ಇರ್ಲಿ ಅಂತ ಫೋಟೋ ತಗೊಂಡಿದ್ದೀನಿ ತೂ ನಿನ್ನ ಅದನ್ನ ಉಪ್ಪಿನಕಾಯಿ ಹಾಕೊಂಡು ನೆಕ್ಕು ಆ ಫೋಟೋ ಇಟ್ಕೊಂಡು ಏನೋ ಮಾಡೋದಕ್ಕಾಗುತ್ತೆ ಅಕ್ಕ ಏನು ಮಾಡಕಾಗುತ್ತೆ ಅಂತ ಕೇಳಬೇಡಿ ಏನು ಮಾಡಬಹುದು ಅಂತ ಯೋಚನೆ ಮಾಡಿ ಏಯ್ ಅವನು ಕಿತ್ತೋಗಿರೋ ಫೋಟೋ ಇಟ್ಕೊಂಡು ಏನೋ ಮಾಡೋದಕ್ಕಾಗುತ್ತೆ ಮೊದಲು ಫೋಟೋ ನೋಡಕ್ಕ ಆಮೇಲೆ ಮಾತಾಡು ಅದೇನ್ ದಬಾಕಿದಿರೋ ಅಂತ ನೋಡ್ತೀನಿ ಮೊದಲು ಫೋಟೋನ ಕಳಿಸು ಈಗಲೇ ಕಳಿಸ್ತೀನಿ ನೋಡಿ ಏನೋ ಮಾಡಿ ಅಂದ್ರೆ ಇನ್ನೇನೋ ಮಾಡ್ಬಿಟ್ಟಿದ್ದಾರೆ ಇವರನ್ನೆಲ್ಲ ನಂಬಿಕೊಂಡ್ರೆ ನಮ್ಮ ಕತೆ ಅಷ್ಟೇ ಅನ್ಸುತ್ತೆ ಮೊದಲು ಇಂತದಕ್ಕೆಲ್ಲ ಬೇರೆ ಯಾರಾದರೂ ವ್ಯವಸ್ಥೆ ಮಾಡಬೇಕು ಶಬಾಶ್ ನಾನು ಏನು ಅನ್ಕೊಂಡಿದ್ರೆ ಅನ್ಕೊಂಡಿರೋದಕ್ಕಿಂತ ಒಳ್ಳೆ ಕೆಲಸನೇ ಮಾಡಿದ್ದಾರೆ ರಾಮನೇ ಸರಿಯಾಗಿ ಚುಚ್ಚಿದಂಗಿದೆ ಇಷ್ಟು ಸಾಕು ನಮಗೆ ಇದ್ದೇ ಫೋಟೋ ಇಟ್ಕೊಂಡು ಆಟ ಆಡ್ಬೋದು ರಾಮನ ಒಳ್ಳೆ ಹೆಸರನ್ನ ಹೇಗೆ ಹಾಳ್ ಮಾಡ್ತೀನಿ ಅಂತ ಗೊತ್ತಾಗುತ್ತೆ ನನ್ನ ದಾರಿ ಗಡ್ಡ ಬಂದಿರೋ ಆ ರಾಮನ ಕತೆ ಅಷ್ಟೇ ನಾಳೆ ಇಲ್ಲಿವರೆಗೂ ನಡೆದಿರೋ ಕತೆನೇ ಬೇರೆ ಇನ್ಮೇಲೆ ನಡೆಯೋ ಕತೆನೇ ಬೇರೆ ವೇಟ್ ಅಂಡ್ ಸೀ ಪವಿತ್ರಃ ಪವಿತ್ರೋ ಸರ್ವವಸ್ತಂ ಯಥೋಭ್ಯ ಹೌದಮ್ಮ ನಿನ್ನಂತವಳನ್ನ ನಮ್ಮ ಮನೆ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಆಗ್ತಿದೆಯಮ್ಮ ನಿಜ ಹೇಳ್ತೀನಿ ಜಾನಕಿ ಅವರೇ ನನಗೆ ನಿಮ್ಮನ್ನ ಬಿಟ್ಟಿರೋ ಶಕ್ತಿ ಇಲ್ಲ
ನಾನು ಇಷ್ಟ ದಿನ ಮುಚ್ಚಿಟ್ಟಿರೋ ಸತ್ಯನೆಲ್ಲ ಈ ಲೆಟರ್ ಅಲ್ಲಿ ಬರೆದಿದ್ದೀನಿ ರಾಮ್ ದಯವಿಟ್ಟು ನನ್ನ ಕ್ಷಮಿಸಿ ಇದನ್ನ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ನಾನು ಮಾಡಿರೋ ನಿರ್ಧಾರ ಸರಿ ಅಂತ ನಾಳೆ ಇಷ್ಟೊತ್ತಲ್ಲಿ ನಾನು ಇಲ್ಲಿ ಇರಲ್ಲ ನಿಮ್ಮ ಲೈಫ್ ಇಂದನೇ ತುಂಬಾ ದೂರ ಹೋಗ್ಬಿಟ್ಟಿರ್ತೀನಿ ಮತ್ತೆ ನನ್ನ ಮುಂದೆ ಬರಬೇಡಿ ರಾಮ್ ನೀವು ನನ್ನ ನೋಡ್ತಾ ಇದ್ರೆ ನಾನು ಅಸಹಾಯಕಳಾಗ್ಬಿಡ್ತೀನಿ ನೀವು ಹತ್ರ ಬಂದಾಗೆಲ್ಲ ಎಲ್ಲಿ ನಾನು ಸೋತು ಶರಣಾಗ್ಬಿಡ್ತೀನೇನೋ ಅಂತ ಅನ್ಸುತ್ತೆ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತೀನಿ ಐ ಲವ್ ಯು ಸೋ ಮಚ್ ರಾಮ್ ನನಗೂ ನಿಮ್ಮನ್ನ ಬಿಟ್ಟಿರೋ ಶಕ್ತಿ ಇಲ್ಲ ಇವಾಗ ಅಂಕಲ್ ಹೇಗಿದ್ದಾರೆ ಹುಷಾರಾಗಿದ್ದಾರೆ ಅಲ್ವಾ ನೋಡಿ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿದೆ ಹೊಟ್ಟೆ ಚಾಕುನಲ್ಲಿ ಚುಚ್ಚಿರೋದ್ರಿಂದ ರಕ್ತ ಬಹಳ ಹೋಗಿದೆ ಡಾಕ್ಟರ್ ಬೇಕಾದ್ರೆ ನನ್ನ ರಕ್ತ ತಗೊಳ್ಳಿ ನಾನು ಕೊಡ್ತೀನಿ ಹಾಗೆಲ್ಲ ಚೆಕ್ ಮಾಡದೆ ತಗೊಳ್ಳೋಕಾಗಲ್ಲ ಸ್ವಲ್ಪ ವೇಟ್ ಮಾಡಿ ಡಾಕ್ಟರ್ ಇವಾಗ ಏನು ತೊಂದರೆ ಇಲ್ಲ ಅಲ್ವಾ ಇನ್ನು ಕೋಮಾದಲ್ಲೇ ಇದ್ದಾರೆ ಪ್ರಜ್ಞೆ ಬರೋವರೆಗೂ ಏನು ಹೇಳೋಕಾಗಲ್ಲ प्लीज डॉक्टर हेगादरू माडि अवरन्न कापाडि तुंबा ओळ्ळेयवरु अवरु डोंट वरी नीवु धैर्यवागिरि नम्मिंद एष्टु साध्यनो अष्टु प्रयत्न माड्तीवि जी आंटी बेटा अंकल ना हॉस्पिटल सेरिसिद्दीवि अंत हेळिद्रु आंटी अंकल ना नाने कर्को बंद सेरिसिद्दु कंडीशन स्वल्प क्रिटिकल आगिदे डॉक्टर अब्बागे अब्ब बेग हुषार आगतारे अल्वा कंडीशन ನೀವೇನು ಭಯ ಪಡ್ಕೋಬೇಡಿ ತಲೆಗೆ ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ ಅಂಕಲ್ ಬೇಗ ಹುಷಾರಾಗ್ತಾರೆ ಅಯ್ಯೋ ಅಲ್ಲ ಇದೆಲ್ಲ ಹೇಗಾಯ್ತು ಬೇಟ ಬೇಟ ನಿಜ ಹೇಳು ಬೇಟ ಇದೆಲ್ಲ ಹೇಗಾಯ್ತು ಅಂಟಿ ನನ್ನ ಬೈಕಲ್ ಬರ್ತಾ ಇರಬೇಕಾದ್ರೆ ಯಾರೋ ನಾಲ್ಕು ಜನ ಅಂಕಲ್ನ ಅಟ್ಟಾಡಿಸ್ಕೊ ಬರ್ತಾ ಇದ್ರು अंकल मत्ते बेरे यारगादरू जगळ एनादरू आगित्ता एनिल्ल यारो इंदु हुडुगरिगे ओडिदिदारे अंत ಅವರ ಕಡೆಯವರೆಲ್ಲ ನಮ್ಮವರ ಮೇಲೆ ಜಗಳ ಮಾಡ್ತಾ ಇದ್ರು ಅದಕ್ಕೆ ಅಪ್ಪ ಮಸೀದಿಗೆ ಹೋಗ್ತಾ ಇರಲಿಲ್ಲ ಈಗ ನೋಡಿದ್ರೆ ಈಗ ಮಾಡಿದ್ದಾರೆ ಅಯ್ಯೋ ಇದನ್ನೆಲ್ಲ ನೋಡೋ ಬದಲು ನಾವು ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು ಪಾತಿವ ಯಾಕ ಅಲ್ಲ ನಮ್ಮ ನಿನ್ನ ಉಳಿಸಿದಾನೋ ಏನೋ ಅಯ್ಯೋ ಆಂಟಿ ಯಾಕಾಗೆಲ್ಲ ಮಾತಾಡ್ತೀರಾ ಅಂಕಲ್ ಗೆ ಏನು ಆಗಲ್ಲ ಬೇಗ ಹುಷಾರಾಗ್ತಾರೆ ಸಾರಿ ನಿಮ್ಮನ್ನ ಕೇಳೋದು ಬರ್ತಿದ್ದೆ
ಇವರೆಲ್ಲ ಪೇಷಂಟ್ಗೆ ಏನಾಗಬೇಕು ಡಾಕ್ಟರ್? ಇವರವ್ರ ಹೆಂಡತಿ, ಇವರವ್ರ ಮಗಳು. ಸರಿ, ಮೊದಲು ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಿ ಬನ್ನಿ, ಯಾಕಂದರೆ ಇದು ಪೊಲೀಸ್ ಕೇಸ್, ನಾಳೆ ನಮಗೇನು ತೊಂದರೆ ಆಗಬಾರ್ದು ನೋಡಿ ಅದಕ್ಕೆ. ಡಾಕ್ಟರ್ ನಾನು ಆಗಲೇ ತಿಳಿಸಿದ್ದೀನಿ, ಬೆಳಗ್ಗೆ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಓಕೆ, ಆದಷ್ಟು ಬೇಗ ಕಂಪ್ಲೇಂಟ್ ಕಾಪಿನ ನಮಗೆ ಸಬ್ಮಿಟ್ ಮಾಡಿ. ನಾಳೆ ಬೆಳಗ್ಗೆ ನಾನು ಮಾಡ್ತೀನಿ ಡಾಕ್ಟರ್, ಆದರೆ ನೀವು ಮಾತ್ರ ಯಾವುದೇ ಕಾರಣಕ್ಕೂ ಟ್ರೀಟ್ಮೆಂಟ್ನ ಅರ್ಧಕ್ಕೆ ನಿಲ್ಸೋಕೆ ಹೋಗ್ಬಿಡಿ. ಓಕೆ ಓಕೆ, ನಮ್ಮ ಪ್ರಯತ್ನನ ನಾವು ಮಾಡ್ತೀವಿ. ನಾಳೆ ಯಾರಿಂದನೂ ನಮಗೆ ತೊಂದರೆ ಆಗದೇ ಇದ್ರೆ ಆಯಿತು. ಡಾಕ್ಟರ್ ಏನೂ ಆಗಲ್ಲ, ಅದಕ್ಕೆ ನಾನೇ ಜವಾಬ್ದಾರಿ. ಸರಿ, ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ, ನೀವು ಧೈರ್ಯವಾಗಿರಿ. ಬೇಟ, ಏನಿದೆಲ್ಲ ಪೊಲೀಸ್ ಕಂಪ್ಲೇಂಟ್ ಅಂತ? ಆಂಟಿ, ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡಿ, ನೀವು ಸ್ವಲ್ಪ ಧೈರ್ಯವಾಗಿರಿ. ಅಂಕಲ್ ಆದಷ್ಟು ಬೇಗ ಹುಷಾರಾಗ್ತಾರೆ. ನೋಡಿ, ಆಂಟಿನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ನನಗೆ ಸ್ವಲ್ಪ ಮನೇಲಿ ಕೆಲಸ ಇದೆ, ನಾನು ಬೇಗ ಹೊರಡಬೇಕು. ಅಯ್ಯೋ ಬೇಟ, ನೀನಿಲ್ಲ ಅಂದರೆ? ಏನೂ ತೊಂದರೆ ಇಲ್ಲ ಆಂಟಿ, ಏನಾದರೂ ಎಮರ್ಜೆನ್ಸಿ ಇದ್ದರೆ ತಕ್ಷಣ ನನಗೊಂದು ಫೋನ್ ಮಾಡಿ. ಅಂಕಲ್ ಫೋನಲ್ಲಿ ನನ್ನ ನಂಬರ್ ಫೀಡ್ ಆಗಿದೆ, ತಕ್ಷಣ ಅವ್ನು ಕಾಲ್ ಮಾಡಿ, ನಾನು ಬಂದುಬಿಡ್ತೀನಿ. ನಾನೀಗ ಮನೆಗೆ ಹೋಗಲೇಬೇಕು, ಇಲ್ಲಾಂದರೆ ಮನೆಯವರೆಲ್ಲ ತುಂಬ ಗಾಬರಿ ಆಗ್ತಾರೆ. ಬೇಟ, ಇನ್ನೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗಪ್ಪ, ನಮಗೆ ಧೈರ್ಯ ಸಾಕಾಗ್ತಾ ಇಲ್ಲ. ಅಮ್ಮಿ, ಅವ್ರು ಹೋಗ್ಲಿ ಬಿಡು, ಇಲ್ಲಿ ನಾವಿರೋಣ, ನೀವು ಹೋಗಿ ಸರ್. ಥ್ಯಾಂಕ್ಸ್ ಆಂಟಿ, ಏನಾದರೂ ಇದ್ರೆ ತಕ್ಷಣ ನನಗೊಂದು ಕಾಲ್ ಮಾಡಿ. ಥ್ಯಾಂಕ್ಸ್, ನೀವು ಮಾಡಿರೋ ಸಹಾಯಕ್ಕೆ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮನ್ನ ಅಲ್ಲ ಚೆನ್ನಾಗಿಟ್ಟಿದ್ನಪ್ಪ, ಯಾವ ಜನ್ಮದ ಋಣನೋ ಏನೋ, ಒಳ್ಳೆ ಸಮಯದಲ್ಲೇ ನೀನು ನಮಗೆ ಸಿಕ್ಕಿದ್ದೀಯ, ನೀನು ನಮಗೆ ಮಗನ ಥರ ಸಿಕ್ಕಿದ್ದೀಯ. ಅಯ್ಯೋ ಆಂಟಿ, ಹಾಗೇನಿಲ್ಲ, ಅಂಕಲ್ ಏನು ನಮಗೆ ಹೊಸಬ್ರಲ್ಲ, ಅವ್ರನ್ನ ಕಾಪಾಡೋ ಭಾಗ್ಯ ಸಿಕ್ಕಿದ್ದು ನನ್ನ ಪುಣ್ಯ. ದೊಡ್ಡ ಮನ್ಸಪ್ಪ ನಿಮ್ದು. ಸರಿ ಆಂಟಿ, ನಾನು ಹೊರಡ್ತೀನಿ, ಮನೇಲೆಲ್ಲ ಕಾಯ್ತಾ ಇರ್ತಾರೆ. ಅಂಕಲ್ ಫೋನ್ ಇದು. ಅನ್ನಪೂರ್ಣ, ಗಂಟೆ 11 ಆಯಿತು, ನಮ್ಮ ರಾಮ ಇನ್ನೂ ಬಂದಿಲ್ಲ, ಎಲ್ಲ ಹೋಗಿರ್ತಾನವನು? ಸಂಜೆನೆ ಜಾನಕಿಗೆ ಟಿಕೆಟ್ ಬುಕ್ ಮಾಡ್ತೀನಿ ಅಂತ ಹೋದರಿ, ಇಷ್ಟೊತ್ತಾದರೂ ಬಂದಿಲ್ಲ ನೋಡಿ. ಒಂದು ಟಿಕೆಟ್ ಬುಕ್ ಮಾಡೋಕ್ಕೆ ಇಷ್ಟೊತ್ತು ಬೇಕಾ ಅಜ್ಜಿ? ಜಾನಕಿ ಏನೋ ತರಕ್ಕೆ ಹೇಳಿರ್ತಾಳೆ, ರಾಮ ಅದನ್ನು ಹುಡ್ಕೊಂಡು ಓಡಾಡ್ತಿರ್ತಾನೆ. ಹೆಂಡತಿ ಹೇಳಿದ್ಮೇಲೆ ಹೊತ್ತು ಗೊತ್ತು ಅನ್ನೋದು ಗೊತ್ತೇ ಇಲ್ಲ ಅವನಿಗೆ. ಇದ್ರೂ ಇರ್ಬೋದು ಅಜ್ಜಿ, ಮೊದ್ಲೇ ಏನೇನೋ ಸುದ್ದಿ ಹರಡ್ತಾ ಇದೆ, ಇಂಥ ಹೊತ್ತಲ್ಲಿ ಇಷ್ಟೊಂದು ಲೇಟ್ ಮಾಡ್ಬೇಕಾ ಹೇಳಿ? ಅನ್ಪೂರ್ಣ, ನಿನ್ನ ಸೊಸೆನ್ ಕರೆದು ರಾಮ ಎಲ್ಲಿದ್ದಾನೆ ಅಂತ ಕೇಳು. ಸರಿ ಅತ್ತೆ. ಜಾನಕಿ ಬಂದ್ಯಾ? ರಾಮ್ ಎಲ್ಲಿ? ಇಷ್ಟೊತ್ತಾದರೂ ಬಂದಿಲ್ಲ. ಅವರೇನು ಓಡ್ ಹೋಗಿಲ್ಲ, ಟಿಕೆಟ್ ಬುಕ್ ಮಾಡಕ್ಕೆ ಹೋಗಿದ್ದಾರೆ, ಇನ್ನೇನು ಬರ್ಬೋದು. ಅಮ್ಮ ಜಾನಕಿ, ಆ ರಾಮನ್ಗೊಂದು ಫೋನ್ ಮಾಡಮ್ಮ. ಮಾವ, ಫೋನ್ ರಿಸೀವ್ ಮಾಡ್ತಿಲ್ಲ. ಏನು ಜಾನಕಿ, ನಿಂಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಗಂಡ ಇಷ್ಟೊತ್ತಾದ್ರೂ ಮನೆ ಬಂದಿಲ್ಲ, ನೀನು ಮತ್ತೆ ಆರಾಮಾಗಿದ್ಯಾ? ಟಿಕೆಟ್ ಬುಕ್ ಮಾಡೋಕ್ಕೆ ರಾತ್ರಿ ಯಾರಾದರೂ ಕಳಿಸ್ತಾರಾ? ಬೆಳಿಗ್ಗೆನೇ ಹೇಳಬೇಕಿತ್ತು ತಾನೆ. ಅವರು ಅವಾಗಲೇ ಹೋಗಿದ್ದು, ನಾನು ಫೋನ್ ಮಾಡ್ತಾನೇ ಇದ್ದೀನಿ, ತೆಗಿತಿಲ್ಲ. ನಿನಗೆ ಅವನು ಎಲ್ಲಿ ಹೋದ್ರೆ ಏನಮ್ಮ, ನಾಳೆ ನೀನು ಬೆಂಗಳೂರಿಗೆ ಮುಟ್ಬೇಕು ಅಷ್ಟೇ ತಾನೇ.
ಮೊದಲೇ ರಾಮನ ಕೋಪ ಜಾಸ್ತಿ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಅಂತ ಸಾಕ್ ಮುಚ್ಚೆ ಬಾಯಿ ಏನು ದರಿದ್ರ ಮಾತಾಡ್ತೀಯ ಮಾಳವಿಕ ನೀನು ಸ್ವಲ್ಪ ಸುಮ್ಮನೆ ಇರಮ್ಮ ಮೊದಲೇ ನಾವೆಲ್ಲ ಗಾಬರಿನಲ್ಲಿ ಇದ್ದೀವಿ ನಂಗೂ ಗಾಬರಿ ಆಗಲ್ವಾ ಅತ್ತೆ ನಾನು ಈ ಮನೆ ಒಳ್ಳೆ ತಾನೆ ರಾಮ ಏನಾದರೂ ಹೋಗೋ ವಿಷಯ ನನಗೆ ಗೊತ್ತಿದ್ರೆ ನಾನು ಅವನ ಕಳಿಸ್ತಾನೆ ಇರಲಿಲ್ಲ ಇಲ್ಲಿಂದಾನೆ ಟಿಕೆಟ್ ಬುಕ್ ಮಾಡಬಹುದಿತ್ತು ಇವಳು ಅವನ ಹತ್ರ ಏನೇನು ತರ ಕೇಳಿದಾಳು ಯಾರಿಗೆ ಗೊತ್ತು ಜಾನಕಿ ನೀನು ಏನಾದರೂ ರಾಮನ ಹತ್ರ ತರೋಕೆ ಹೇಳಿದ್ಯಮ್ಮ ಇಲ್ಲ ಮಾವ ನಾನು ಏನು ತರಕ್ಕೆ ಹೇಳಿಲ್ಲ ಅವರು ಬೇಗ ಬರ್ತೀನಿ ಅಂತಾನೆ ಹೋಗಿದ್ದು ಇಷ್ಟತ್ತಾದ್ರು ಅವನು ಅಲ್ಲೇನೆ ಮಾಡ್ತಾನೆ ಟೈಮ್ ಎಷ್ಟು ಆಗಿದೆ ಅಂತ ನೋಡಿದ್ಯಾ ಇರಿ ಅತ್ತೆ ಪಾಪ ಅವಳಿಗೆ ಏನು ಗೊತ್ತು ರಾಮ ಎಲ್ಲಿ ಹೋಗಿದಾನೆ ಅಂತ ಏನ್ ಜಾನಕಿ ರಾಮ ಎಲ್ಲಿಗೆ ಹೋಗ್ತಾನೆ ಏನು ಅಂತ ನೀನು ಒಂದು ಮಾತು ಹೇಳಲ್ವಾ ಹೇಳ್ದಿ ತಾನೆ ಅವನು ನನ್ನ ಹತ್ರ ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ತೀನಿ ಅಂತ ಅಷ್ಟೇ ಹೇಳಿ ಹೋಗಿದ್ದು ನಾರಾಯಣ ಯಾರು ನಾನು ವಿಚಾರಿಸ್ ನೋಡು ಮಾಳವಿಕ ನಿನ್ನ ಗಂಡ ಎಲ್ಲೇ ಅಜ್ಜಿ ಅವರು ಇನ್ನೂ ಬಂದಿಲ್ಲ ರಾಮನ್ ಜೊತೆನೆ ಬರ್ತಾರೋ ಏನೋ ಬರ್ತಾನೆ ಅವನ ಪಾಣಗೆ ಅವನು ಕುಡಿದು ತುರಾ ಆಡ್ಕೊಂಡು ಬರ್ತಾನೆ ಬರ್ತಾನೆ ಅವನ ಪಾಣಗೆ ಅವನು ಕುಡಿದು ತುರಾ ಆಡ್ಕೊಂಡು ಬರ್ತಾನೆ ಅಂತವನಿಗೆ ನಿನ್ನ ಮದುವೆ ಮಾಡಿಸಿ ನಿನ್ನ ಜೀವನನೋ ಒಂದು ಗತಿಗೆ ತಂದುಬಿಟ್ಟೆನು ಅನ್ನಿಸ್ತಾ ಇದೆ ರೀ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ರಾಮ ಎಲ್ಲಿದ್ದಾನೆ ಅಂತ ನೋಡಿ ಎಲ್ಲಿ ಅಂತ ನೋಡದೆ ಇರು ಸ್ವಲ್ಪ ಹೊತ್ತು ಕಾದು ನೋಡೋಣ ಅಲ್ಲರಿ ಆ ಪೊಲೀಸ್ ಅವರು ಹೇಳಿದಾಗಿಂದ ನನಗೆ ತುಂಬಾ ಭಯ ಆಗ್ತಿದೆ ಹಾಳಾದರು ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅವರಿಗೆ ನಮ್ಮ ರಾಮನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಸತ್ಯ ಧರ್ಮ ನ್ಯಾಯ ನೀತಿ ಸಂಘ ಅಂತ ಹೋದ್ರೆ ಈಗ ನಮ್ಗೆ ಈ ರೀತಿ ಬಂದು ಒಕ್ಕರಿಸ್ಕೊಳ್ತೆ ಯಾರೋ ಕಿತ್ತಾಡ್ತಾರೆ ಸಂಘ ಮಾತ್ರ ಮನೆಯವ್ರಿಗೆ ಅದಕ್ಕೆ ಅಲ್ವೇ ನಮ್ಮ ನಾನು ಹೇಳಿದ್ದು ರಾಮ ಎಲ್ಲೂ ಹೋಗೋದು ಬೇಡ ಪಾಠಶಾಲೆ ಕೆಲಸ ಮಾಡ್ಕೊಂಡು ಇಲ್ಲೇ ಬಿದ್ದಿರಲಿ ಅಂತ ಯಾರು ಏನು ಬೇಕಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ ಇವ್ರಿಗೇನು ನೀನು ಆ ಹಯವದನ್ ಮೇಶ್ ಹತ್ರ ಪಾಠಶಾಲೆ ಜಾಗದ ಬಗ್ಗೆ ಮಾತಾಡ್ದಿಯೇನೋ ಫೋನ್ ಮಾಡಿದ್ದೆ ಅಮ್ಮ ಅವರು ಊರಲ್ಲಿ ಇಲ್ವಂತೆ ನಾನು ನಾಳೆ ಬೆಳಿಗ್ಗೆ ಹೋಗಿ ಮಾತಾಡ್ಕೊಂಬರ್ತೀನಿ ಮೊದ್ಲೋಗಿ ಅಷ್ಟು ಮಾಡ್ಕೊಂಡು ಬಾ ಈ ಸವಾಸನೆ ಸಾಕು ಈ ಜನ ಯಾದ್ರು ಯಾಕೆ ಹಿಂಗ ಆಡ್ತಾರೋ ಯಾರು ನೆಮ್ಮದಿಯಾಗಿ ಬದುಕಕ್ಕೆ ಬಿಡೋದಿಲ್ಲ ಕೊನೆಯವರೆಗೂ ಧರ್ಮ ಜಾತಿ ಅಂತ ಹೊಡೆದಾಡ್ಕೊಂಡು ಸಾಯ್ತಾ ಇರ್ತಾರೆ ಅಲ್ಲಮ್ಮ ಇವ್ರಿಗೆಲ್ಲ ಮನೆ ಮಠ ಅಂತ ಏನು ಇಲ್ವಾ ಅಲ್ವೋ ಜಗಳ ಮಾಡೋದ್ರಿಂದ ಅವ್ರಿಗೆ ಏನೋ ಸಿಗುತ್ತೆ ಅವ್ರ ಹೊಟ್ಟೆಗೆ ಏನ್ ತಿಂತಾರೋ ಏನೋ ಮಣ್ಣು ಮಣ್ಣು ತಿಂತಾರೆ ಅನ್ನ ತಿನ್ನೋರಾಗಿದ್ರೆ ಹೀಗೆ ಮಾಡ್ತಿರ್ಲಿಲ್ಲ ನಮ್ಮ ನೆಲದಲ್ಲಿ ಬದುಕೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಇಲ್ಲಿ ಯಾಕೆ ಸಾಯ್ಬೇಕು ಸುಮ್ಮನೆ ನಮ್ಮ ನಮ್ಮೊಳಗೆ ತಂದಾಕೋ ಕೆಲಸ ಮಾಡ್ತಾರೆ ಇದಕ್ಕೆ ರಾಮನ್ಗೂ ಕೋಪ ಬರೋದು ನೀವೇನಾದರೂ ರಾಮನ್ ಮುಂದೆ ಈ ಥರ ಮಾತಾಡೋದು ಕೇಳಿದ್ರೆ ಅಷ್ಟೇ ಹೌದು ಅತ್ತೆ ಮೊದಲೇ ಅವನ ಕೋಪ ಇಷ್ಟ ಯಾರಾದರೂ ಏನಾದರೂ ಹೇಳಿದ್ರೆ ಯಾವುದಾದ್ರೂ ಮುಸ್ಲಿಮ್ಗೆ ಹೊಡೆದ್ರು ಹೊಡೆದ್ಬಿಟ್ಟ